ಕಾರ್ಯಾಚರಣೆ ಯಶಸ್ಸಾಗಿದೆ ಅನ್ನುವಂಥ ಅಲ್ಟಿಮೇಟ್ ಆದಂಥ ಆ ಸಕ್ಸಸ್ ಸಿಗ್ತಾ ಇದೆ. ಉತ್ತರ ಕಾಶಿಯಲ್ಲಿ 22 ಕಾರ್ಮಿಕರು ಸುರಂಗದಿಂದ ಹೊರಗೆ ಬಂದಿದ್ದಾರೆ. ಇನ್ನು ಉಳಿದಂಥ 19 ಕಾರ್ಮಿಕರು ಹೊರಗೆ ಬಂದರೆ ಕಾರ್ಯಾಚರಣೆ ಸಂಪೂರ್ಣವಾಗುತ್ತೆ, ಸಂಪನ್ನವಾಗುತ್ತೆ. ಪೈಪ್ ಮೂಲಕ ಸ್ಟ್ರೆಚ್ಚರ್ನಲ್ಲಿ ಕಾರ್ಮಿಕರನ್ನು ಹೊರತರಲಾಗ್ತಾ ಒಬ್ಬೊಬ್ಬರನ್ನೇ ತರುವಂಥ ಕೆಲಸಗಳಾಗ್ತಾ ಇದೆ ಎನ್ ಡಿ ಆರ್ ಎಫ್ ತಂಡ. ಯಾಕಂತಂದರೆ ಒಮ್ಮೆಗೆ ತರೋದಕ್ಕೆ ಸಾಧ್ಯ ಇಲ್ಲ, ಸ್ಟ್ರೆಚ್ಚರ್ನಲ್ಲಿ ಒಬ್ಬೊಬ್ಬರೇ ಕಾರ್ಮಿಕರನ್ನು ಹೊರಗೆ ತರಲಾಗ್ತಾ ಇದೆ. ಸೊ ಇದು ಈ ಕಾರ್ಯಾಚರಣೆ ಇನ್ನೂ ಉಳಿದಂಥ 19 ಕಾರ್ಮಿಕರನ್ನು ಹೊರಗೆ ತಂದರೆ ಸಂಪನ್ನ ಆಗುತ್ತೆ. ಜೊತೆಗೆ ಎನ್ ಡಿ ಆರ್ ಎಫ್ನ ಸಿಬ್ಬಂದಿಯೂ ಕೂಡ ಒಳಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವರು ಕೂಡ ಹೊರಗೆ ಬಂದ ನಂತರ ಈ ಕಾರ್ಯಾಚರಣೆ ಸಂಪನ್ನ ಆಗುತ್ತೆ. ಅಂದರೆ ಎನ್ ಡಿ ಆರ್ ಎಫ್ನ ಸಿಬ್ಬಂದಿ ಒಳಗೆ ಹೋಗಿ ಅಲ್ಲಿದ್ದಂಥ ಕಾರ್ಮಿಕರನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ ಅನ್ನೋದು ಮಾಹಿತಿ. ಅಂದರೆ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಅವರು ಹೊರಗೆ ಬಂದ ನಂತರ ಕಾರ್ಯಾಚರಣೆ ಸಂಪನ್ನ ಆಗುತ್ತೆ, ಸಂಪೂರ್ಣವಾಗುತ್ತೆ. 19 ಕಾರ್ಮಿಕರು ಹೊರಗೆ ಬರೋದಕ್ಕೆ ಬಾಕಿ ಇದೆ. ನೋಡ್ತಾ ಇದ್ದೀರಿ ಒಬ್ಬೊಬ್ಬರೇ ಕಾರ್ಮಿಕರನ್ನು ಬರಮಾಡಿಕೊಳ್ತಾ ಇರೋದು ಮತ್ತು ಅವರನ್ನು ರಿಸೀವ್ ಮಾಡ್ತಾ ಇರೋದು. ಜನರಲ್ ಬಿ ಕೆ ಸಿಂಗ್, ಪುಷ್ಕರ್ ಸಿಂಗ್ ಧಾಮಿ ಉತ್ತರಾಖಂಡ್ನ ಮುಖ್ಯಮಂತ್ರಿ, ಜೊತೆಗೆ ಉಳಿದಂಥ ಅಧಿಕಾರಿಗಳು, ಸಚಿವರುಗಳು ಇವರೆಲ್ಲರೂ ಕೂಡ ಸ್ಥಳದಲ್ಲಿದ್ದಾರೆ. ಅವರನ್ನು ಬರಮಾಡಿಕೊಳ್ತಾ ಇರೋದು. ಸಾವನ್ನು ಗೆದ್ದು ಬಂದಿದ್ದಾರೆ. ಸಾವಿನ ದವಡೆಗೆ ಸಿಕ್ಕಿ ಪಾರಾಗೋದು ಮಿರಾಕಲ್ಲು ಅಂತ ಹೇಳ್ತಾರೆ, ಪವಾಡಗಳು ಅಂತ ಹೇಳ್ತಾರೆ. ಈ ಪವಾಡಗಳ ಪೈಕಿ ಇದು ಕೂಡ ಒಂದು. ಇದು ಯಾಕಂತಂದರೆ ಅನೇಕ ಕಾರ್ಯಾಚರಣೆಗಳು ವಿಫಲವಾಗಿದ್ದಾವೆ. ಈ ರೀತಿ ಸುರಂಗದಲ್ಲಿ ಸಿಕ್ಕಾಕೊಂಡಾಗ, ಗುಡ್ಡ ಜರಿದಾಗ, ಸಿಕ್ಕಾಕೊಂಡು ಅತಂತ್ರ ಸ್ಥಿತಿಯಲ್ಲಿದ್ದಾಗ, ರಕ್ಷಣೆ ಮಾಡೋದಕ್ಕಾಗದೆ ಕೈ ಚೆಲ್ಲಿ ಇನ್ನು ಮುಂದೆ ರಕ್ಷಣೆ ಸಾಧ್ಯನೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದ್ದಿದೆ. ಬಟ್ ಇದು ಮಿರಾಕಲ್, ಇದು ಪವಾಡ. ಇದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.